ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಈ ವಿಡಿಯೋಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಫೈನಲಿ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ನನಗೆ ಯಾವ ಮಗು ಆಯಿತು, ಬಾಯ್ ಆಯಿತಾ ಗರ್ಲ್ ಆಯಿತಾ ಅಂತ. ಸೊ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಲಾಸ್ಟ್ ವಿಡಿಯೋಲಿ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೆ, ನಾನು ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿದ್ದು ಆ್ಯಂಡ್ ನನಗೆ ಕೆಲವೊಂದು ಥಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಸೊ ಅದೇ ವಿಡಿಯೋದು ಕಂಟಿನ್ಯೂಟಿ ಇರುತ್ತೆ. ಒಂದೇ ವಿಡಿಯೋಲಿ ಎಲ್ಲನೂ ಕ್ಲಿಪ್ಸ್ ಆ್ಯಡ್ ಮಾಡಿಬಿಟ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ಥರ ಪಾರ್ಟ್ ಒನ್ ಪಾರ್ಟ್ ಟು ಲೈಕ್ ಈ ಥರ ಡೆಲಿವರಿ ಹಾಸ್ಪಿಟಲ್ ವ್ಲಾಗ್ನ ನಾನು ಡಿವೈಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಅಡ್ಮಿಟ್ ಆದಮೇಲೆ ನನಗೆ ಸಲೈನ್ ಎಲ್ಲ ಹಾಕ್ತಾ ಇದ್ದಾರೆ, ಡ್ರಿಪ್ಸು. ಸೊ ಡಾಕ್ಟರ್ ಬರೋದಕ್ಕೂ ಮುಂಚೆ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತಲ್ಲ ಅದನ್ನೆಲ್ಲನೂ ಮಾಡಿ ಮುಗಿಸಿದ್ದಾರೆ. ನನಗೆ ಹೇಗೆ ಫೀಲ್ ಆಗುತ್ತೆ ಅಂತಂದರೆ, ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಭಯ ಇರೋದಿಲ್ಲ, ಅದಕ್ಕಿಂತ ಮುಂಚೆ ಏನು ಪ್ರೊಸೀಜರ್ಸ್ ಇರುತ್ತಲ್ಲ ಅವೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಆಗ್ತಿರುತ್ತೆ. ಲಾಸ್ಟ್ ಟೈಮು ಅಷ್ಟೇ, ಆರಾಧ್ಯ ಟೈಮಲ್ಲಿ ఓడిపోయినా పార్టీ అలానా నేనేమంటే మగపిల్లడు అయిపోయినా ఆడపిల్ల సరే మగపిల్లడు పుడితే నువ్వు పార్టీ ఆడపిల్ల పుడితే నేను పార్టీ ಇಲ್ಲಿ ಡಿಬೇಟ್ ನಡೀತಿದೆ, ಯಾರು ಗೆಲ್ತಾರೋ ನೋಡ್ತಿದೀವಿ. ಬೆಟ್ಟಿಂಗ್ ಆಡ್ತೀವಿ, ಸೋತಿ ಅಂತ ರೊಕ್ಕ ಕೊಡ್ತೀವಿ, ಸೋತಿ ನನಗೆ ಕೊಡೋದು ದುಡ್ಡು ಇಸ್ತಂತ ಗೆದ್ದ ರೊಕ್ಕ ಕೊಡಲ್ಲ, ಗೆದ್ದ ರೊಕ್ಕ ಇಸ್ತಂತಾರ ಹಂಗ ಸೋತ ರೊಕ್ಕ ಕೊಡ್ತಾರೆ. ನಮ್ಮ ಓಟ್ ನೋಡಪ್ಪ ಕುಮಾರ್ ಸ್ವಾಮಿ ಸೊ ಎಲ್ಲ ಡಿಬೇಟ್ ನೋಡಿದ್ರಲ್ಲ, ಆ ಮಗು ಬೇಕು ಈ ಮಗು ಬೇಕು ಅದಾಗುತ್ತೆ ಇದಾಗುತ್ತೆ ಅಂತ. ಆ್ಯಂಡ್ ಈಗ ಫೈನಲಿ ಟೈಮ್ ಆಯಿತು ಆಪ್ರೇಷನ್ಗೆ. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಯಾವ ಬೇಬಿ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ನನಗೂ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಬಟ್ ನಾನು ಹೇಳ್ಕೊಂಡಿರಲಿಲ್ಲ ಅಷ್ಟೇ. ಸೊ ನನಗೆ ಸೆಕೆಂಡ್ ಬೇಬಿ ಆದಾಗ ಯಾವ ಮಗು ಆಯಿತು ಅಂತ ಗೊತ್ತಾದಾಗ ನಾನು ಯಾವ ಥರ ರಿಯಾಕ್ಟ್ ಮಾಡಿದೆ ಅನ್ನೋದು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಮಿಸ್ ಮಾಡಬೇಡಿ ಎಲ್ಲ ಕ್ಲಿಪ್ಸೂ, ಅಂದರೆ ಎಲ್ಲ ಯಾವುದು ವಿಡಿಯೋ ಮಿಸ್ ಮಾಡಲಾರ್ದಂಗೆ ನೋಡಿ. ಸೊ ಹೊರಡ್ತಾ ಇದ್ದೀನಿ ಆಪ್ರೇಷನ್ ಥಿಯೇಟ್ರಿಗೆ. ಎಲ್ಲರೂ ಅದು ಇದು ಅಂತ ತಮಾಷೆ ಮಾಡ್ತಾಯಿದ್ದಾರೆ, ನೀನು ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗ್ತಿದ್ದಂಗೆ ಇಲ್ಲ, ಎಲ್ಲ ಹೊರಗಡೆ ಹೋಗ್ತಿದ್ದಂಗೆ ಇದೀ ನೋಡು ಅಂತ. ಏನಂದರೆ ಇದು ಆ್ಯಕ್ಚುಲಿ ಸೆಕೆಂಡ್ ಡೆಲಿವರಿ ಅಲ್ಲ, ಹಾಗಾಗಿ ಸ್ವಲ್ಪ ನಮಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅಷ್ಟೊಂದು ಭಯ ಇರೋದಿಲ್ಲ, ಹೇಗೆ ಹೆಂಗಿರುತ್ತೆ ಪ್ರೊಸೀಜರ್ ಎಲ್ಲನೂ ಗೊತ್ತಿರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಕಾಮ್ ಆಗೇ ಇದ್ದೀನಿ ನಾನು. ಅಂಡ್ ಇಲ್ಲಿ ನೋಡ್ತಿರೋದೇನು ಅಂತಂದರೆ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಮಗೆ ಆ್ಯಕ್ಚುಲಿ ಪ್ರಾಬ್ಲಮ್ ಇತ್ತಲ್ಲ ಎಂಡ್ರೋಮೆಟ್ರಿಸಿಸ್ ಪ್ರಾಬ್ಲಮ್ಮು, ಸೊ ಅದರಿಂದಲೇ ತುಂಬಾ ಸಫರ್ ಆಗಿ ಸೊ ನಾವು ಪ್ಲ್ಯಾನ್ ಮಾಡಿದ್ದು ಬೇಬಿಗೆ. ಬಟ್ ಏನಾಯಿತು ಅಂತಂದರೆ ಡಾಕ್ಟರ್ ಈಗ ಅದನ್ನು ಸಿಸರಿನ್ ಟೈಮಲ್ಲಿ ಅದನ್ನು ರಿಮೂವ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಆಗಿರೋದೇನು ಅಂತಂದರೆ ಅದು ಆ್ಯಕ್ಚುಲಿ ಎಂಡ್ರೋಮೆಟ್ರಿಸಿಸು ಪ್ರೆಗ್ನೆನ್ಸಿ ಟೈಮಲ್ಲಿ ಕರ್ಗೋಗಿದೆ ಅಂತೆ. ಸೊ ಗ್ರೇಟ್ ಅಲ್ಲ, ಅಂದರೆ ವಿತೌಟ್ ಆಪ್ರೇಷನ್ ಕ್ಯೂರ್ ಆಗಿಬಿಟ್ಟಿದೆ. ಸೊ ಅದೊಂದು ಚೆನ್ನಾಗಿ ಅನ್ನಿಸ್ತು ನಮಗೆ. ಅದನ್ನೇ ಹೇಳ್ತಾ ಇದ್ದಾರೆ ಡಾಕ್ಟರು, ಎಲ್ಲನೂ ಚೆಕ್ ಮಾಡಿದ್ದೀವಿ, ಎಂಡ್ರೋಮೆಟ್ರಿಸಿಸ್ ಎಲ್ಲಿನೂ ಇಲ್ಲ, ಸೊ ಪ್ರಾಬ್ಲಮ್ ಇಲ್ಲ ಅಂತ. ಜೋರ್ ಹೇಳಲ್ಲ ಆಕಿ ನಿದ್ದೆ ಮಬ್ಬಳಾಗಿದ್ದಾಳೆ, ಖುಷಿ ಆಯ್ತಾ? ಖುಷಿ ಆಯ್ತಾ?
ಪಾಪು ನೋಡದ್ಮೇಲೆ ಖುಷಿ ಆಗ್ತಾವೆ ಬಂಗಾರ ಅಲ್ಲ ಯಾರು ಹಾಳಕತ್ತಾರ ಜ್ವರ ಮತ್ತು ಪಾಪು ಹಾಳಾಕತ್ತೈತ ಪಾಪು ನೋಡ್ಬೇಕನ್ಸ್ತೈತ ಪಾಪುನ ನಿದ್ದೆ ಹೋಯ್ತಾ ಇವಾಗ ನಿದ್ದೆ ಹೋಯ್ತಾ ಆರೋಗ್ಯ ಗಂಜಿ ಬಾ ಈ ಕಡೆ ಯಾರಂದ್ಯಾ కొంచెం కించిందో కనిపించింది ఇల్ల అవరు అక్కడ ఇల్ల అన్నమాట రాకేష్ ಕಂಗ್ರಾಚುಲೇಷನ್ಸ್ ಪಾಯಿಂಟ್ ಸಾಕು ಬಿಟ್ಟಲ್ಲ ಪಾಯಿಂಟ್ ಸಾಕು ಬಿಟ್ಟಲ್ಲ ಕುಡಿ ಕುಡಿ ಹಾಲು ಕುಡಿಬೇಕ ಹಾಲು ತಾಪಿಲ್ ಕದ ఎవరు అచ్చనే పాపు పాపం చేస్తాడే కానీ రోజు రోజు చెడు పెట్టి ఇంటి కానీ చేసేది అమ్మ ఏం పెట్టమా ఏం పెట్టమా అళ్ళే పేషెంట్ అమ్మ కేవేగా ఎడగడి అళ్ళే ಹಾಯ್ ಅಮ್ಮ ಏನ್ ಮಾಡ್ತಿದೀಮ್ಮ ಶ್ರುತಿ ಏನ್ ಮಾಡ್ತಿದ್ದಿ ಶ್ರುತಿ ಶ್ರುತಿ ಏನ್ ಮಾಡ್ತಿದ್ದಿ ಶ್ರುತಿ ಹೆಂಗಿದೆ ಅಶ್ ಇವಾಗ ಪರವಾಗಿಲ್ಲ ನಡೆಯೋಕ್ಕೆಲ್ಲ ಸ್ವಲ್ಪ ಚೆನ್ನಾಗಿ ಅನಿಸುತ್ತಾ ನಮ್ಮ ಪುಟಾಣಿ ಪಾಪು ಹತ್ತು ಬೇಡ ಬಿಡಮ್ಮ ಎಲ್ಲೆಲ್ಲ ಏನದು ಬರೀ ಚಾಕ್ಲೇಟ್ ತಿನ್ಕೊಂಡು ಇದ್ಬಿಡ್ತೀನಿ ಹಾಂ ಏನನ್ನ
ಅಲ್ಲಿ ನೋಡಿ ತಮ್ಮ ತಮ್ಮಗೆ ಇಂಜೆಕ್ಷನ್ ಹಾಕಿದ್ರು ಗೊತ್ತಾ? ಎರಡು ಎರಡು, ಒಂದ್ ಕೈಗೆ ಹಾಕಿದ್ರು ಒಂದ್ ಕಾಲಿಗೆ ಹಾಕಿದ್ರು. ಈ ಕಡೆ ಲೋಪಲು ಅಲ್ಲಿ ಚೈ ಕೇಸಿನಪ್ಪುಡು ಏಮ್ ಏಡ್ಸ್ಲೇದು, ಕಾಲು ಕೇಸಿನಪ್ಪುಡು ಕೊಂಚೆಂ ಕೀ ಕಿವು ಅನ್ನ ಡಾಕ್ಟರ್ ಇದು ಚೇಸ್ತ ಎತ್ಕೊಂಡು. ಹಲೋ, ಏನಕ್ಕ ಹೌದಲ್ಲ ನಾನು ಮರ್ತೋಯ್ತಕ್ಕ, ಡಾಕ್ಟರ್ ಬಂದಿದ್ರ ಅದೇ ಇದ್ರಾಗ ಇಲ್ಲ, ಅದೇ ಚೆಕ್ ಮಾಡಕ್ ಬಂದಿದ್ರ ಬಂದು ಹೋದ್ರು. ಎಲ್ಲ ಅದೇ ಇಡ್ಲಿ ಉಪ್ಪಿಟ್ಟು ತಿನ್ಬೋದು, ಜ್ಯೂಸ್ ಎಲ್ಲ ಕುಡೀರಿ, ಎಳ್ನೀರು ಕುಡೀರಿ, ನೀರು ಜಾಸ್ತಿ ಕುಡೀರಿ ಅಂತ ಹೇಳಿದ್ರು. ಎದ್ದಾಳಕ್ಕ సాయంత్రం ನೋಡಿದ್ರಲ್ಲ ಫೈನಲಿ ನಂಗೆ ಯಾವ ಮಗು ಆಯ್ತು ಅಂತ. ಬಾಯ್ ಬೇಬಿ, ಇಟ್ಸ್ ಎ ಬಾಯ್. ಹೌದು, ತುಂಬಾ ಜನ ಗೆಸ್ ಮಾಡಿದ್ರಿ ಬಾಯ್ ಅಕ್ಕ ಅಂತ. ನಂಗಂತೂ ತುಂಬಾ ಖುಷಿ ಆಯಿತು, ಫಸ್ಟ್ ಗರ್ಲ್ ಇತ್ತಲ್ಲ, ಸೊ ಈ ಟೈಮ್ ಬಾಯ್ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಮಗ ಹುಟ್ಟಿದ್ದಾನೆ. ಡೆಲಿವರಿ ಆಗಿ ಬೇಬಿ ಸೌಂಡ್ ಕೇಳಿಸುತ್ತಳ ಅಳೋದು. ಸೊ ಅವಾಗ ಕೇಳಿದೆ ನಾನು ಡಾಕ್ಟ್ರಿಗೆ ಯಾವ ಮಗು ಆಯಿತು ಅಂತ ಕೇಳಿದ್ರೆ, ಡಾಕ್ಟರು ಅವಾಗ ಹೇಳಿದರು ಗಂಡು ಪಪ್ಪು ಆಯಿತು ಅಂತ. ಅವಾಗೂ ಅಷ್ಟೇ, ಎರಡು ಸಲ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ನಾನು ಕೇಳಿಸ್ಕೊಳ್ತಿರೋದು ಏನಾದರೂ ಬೇರೆ ಕೇಳಿಸ್ಕೊಳ್ತಾ ಇದ್ದೀನಾ ಅಂತ. ಎರಡು ಸಲ ಕನ್ಫರ್ಮ್ ಮಾಡಿಕೊಂಡು ಅವಾಗ ಓಕೆ ಅಂತ. ಇವಾಗ ಒಂದು ಕಂಪ್ಲೀಟ್ ಫ್ಯಾಮ್ಲಿ ಅಂತ ಅನಿಸುತ್ತೆ. ಸೊ ಎಲ್ಲ ಪೇರೆಂಟ್ಸ್ಗೂ ಆರ್ತಿಗೊಬ್ಬರು ಕೀರ್ತಿಗೊಬ್ಬರು ಅಂತೇಳಿ ಎಲ್ರಿಗೂ ಆಸೆ ಇರುತ್ತೆ. ಹಾಗೆ ನನಗೂ ಆಸೆ ಇತ್ತು. ಆ್ಯಂಡ್ ಇಲ್ಲಿ ನೋಡ್ತಿರೋ ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟು ನೆಕ್ಸ್ಟ್ ಡೇ ಡೆಲಿವರಿ ಆಗಿ ಸೆಕೆಂಡ್ ಡೇಗೆ. ಸಿಸರಿನ್ಗೆ ನಮಗೆ ಅನೆಸ್ಟೇಷಿ ಎಲ್ಲ ಕೊಟ್ಟಿರ್ತಾರೆ. ಸೊ ಆ ಪೇನಲ್ಲಿ ಅಂದರೆ ಆ ಟೈಮಲ್ಲಿ ಪೇನೆಲ್ಲ ಗೊತ್ತಾಗೋದಿಲ್ಲ. ಬಟ್ ಒನ್ಸ್ ಅದೆಲ್ಲ ಕಡಿಮೆ ಆದಮೇಲೆ, ಇಂಜೆಕ್ಷನ್ ಪವರ್ ಎಲ್ಲ ಕಡಿಮೆ ಆದಮೇಲೆ ಎಷ್ಟು ಪೇನ್ ಆಗ್ತಿರುತ್ತೆ ಅಂದರೆ, ಲಿಟ್ರಲಿ ಫಸ್ಟ್ ಡೇ ನೈಟ್ ಎಲ್ಲ ಸ್ವಲ್ಪನೂ ಮಲ್ಕೊಂಡಿಲ್ಲ ಆ ಪೇನ್ಗೆ. ತುಂಬಾ ಪೇನ್ ಆಗ್ತಿತ್ತು, ಬ್ಯಾಕ್ ಪೇನು, ಮತ್ತು ಸಿಸರಿನ್ ಆಪ್ರೇಷನ್ ಮಾಡಿರೋ ಕಡೆ ಎಲ್ಲ ಪೇನು. ಆ್ಯಂಡ್ ಡಾಕ್ಟ್ರ್ ಏನು ಹೇಳಿದರು ಅಂದರೆ, ಸೆಕೆಂಡ್ ಡೇಗೆ ಎದ್ದು ವಾಕಿಂಗ್ ಮಾಡೋಕ್ಕೆ ಹೇಳಿದರು. ಸ್ವಲ್ಪ ತುಂಬ ಕಷ್ಟ ಆಯಿತು, ಲೈಕ್ ಒಂದೇ ದಿನ ಆಗಿರುತ್ತೆ, ಸೊ ಅಷ್ಟು ಬೇಗ ನಾವು ವಾಕ್ ಮಾಡಬೇಕು ಅಂತಂದರೆ ಎಷ್ಟೆಲ್ಲ ಹೆಂಗಿರುತ್ತೆ ಪೇನ್ ಅಂತ ನೆನೆಸ್ಕೊಳ್ಳಿ. ಬಟ್ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಆರಾಧ್ಯ ಟೈಮಲ್ಲಿ ನಾನು 3 ಡೇಸ್ ಆಗಿದ್ರೂ ಆ ಕಡೆ ಈ ಕಡೆ ಟರ್ನ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಇಲ್ಲಿ ನೋಡಿ, ಸೆಕೆಂಡ್ ಡೇಗೆ ನಾನು ಎಷ್ಟು ಆರಾಮ್ಸೆ ವಾಕ್ ಮಾಡ್ತಾ ಇದ್ದೀನಿ ಅಂದರೆ, ಮೇ ಬಿ ಇವೆಲ್ಲ ನಮಗೆ ವಿಲ್ ಪವರಿಂದ ಬರುತ್ತೆ ಅಂತ ಅನಿಸುತ್ತೆ. ಹಾಗೆ ಇಂಥ ಟೈಮಲ್ಲೆಲ್ಲ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗಂತೂ ಎಲ್ಲರೂ ಇದ್ರ ಜೊತೆಗೆ ನೋಡ್ಕೊಳ್ಳೋದಕ್ಕೆ. ಆ್ಯಂಡ್ ಮೇಯ್ನಾಗಿ ಹಸ್ಬೆಂಡ್ ಸಪೋರ್ಟೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಟೈಮಲ್ಲೆಲ್ಲ. ನಿಜವಾಗ್ಲೂ ಲಕ್ಕಿನೇ ನಾನು, ಅಮ್ಮ ಇಲ್ದಿದ್ರೂ ಇಷ್ಟೊಂದು ಜನ ಜೊತೆಗಿದ್ದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಬೇಬಿ ಫೇಸ್ನ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ನನಗೂ ತುಂಬ ಆಸೆ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ.